So therefore, let us today we come to know about the similar triangles. Samarupa trigonal. ಈ ಸಮರೂಪ ತ್ರಿಭುಜಗಳಲ್ಲಿ ಮುಖ್ಯವಾಗಿ ನಮಗ ಮೂರು ಪ್ರಮೇಯಗಳು ಬರುತ್ತವೆ. ಜರಾರ ತ್ರೀ ಥಿಯರಮ್ಸ್ ಆರ್ ದೇರ್, ಮೇ ಬಿ ಫೋರ್ ಮಾರ್ಕ್ಸ್ ಆರ್ ಆ ಫೈವ್ ಮಾರ್ಕ್ಸ್, ಫೋರ್ ಮಾರ್ಕ್ಸ್ ಆರ್ ಆ ಫೈವ್ ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್. So therefore, you should give concentration towards this unit. ಈ ಅಧ್ಯಾಯದ ಮೇಲೆ ನಾಲ್ಕು ಅಥವಾ ಐದು ಅಂಕದ ಒಂದು ಪ್ರಶ್ನೆ ಖಚಿತ ಇದೆ, 100%, ನೋ ಡೌಟ್ ಅಟ್ ಆಲ್. ಸೊ ದರ್ಫೋರ್ ಲೆಟ್ ಅಸ್ ವಿ ಕಮ್ ಟು ನೋ ಅಬೌಟ್ ದ ಸಿಮಿಲಾರಿಟಿ ಆಫ್ ದ ಟ್ರಾಂಗಲ್. ಆಲ್ರೆಡಿ ವಿ ನೋ ವೆರಿ ವೆಲ್ ಅಬೌಟ್ ದ ಟ್ರಾಂಗಲ್. ತ್ರಿಭುಜಗಳ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ, ಮತ್ತೆ ಪುನಃ ಅದನ್ನ ರಿಪೀಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಸಮರೂಪ ಸಿಮಿಲಾರಿಟಿ, ವೆನ್ ಟೂ ಫಿಗರ್ಸ್ ಆರ್ ಸೇಡ್ ಟು ಬಿ ಸಿಮಿಲರ್, ಒಂದೇ ರೂಪವನ್ನು ಹೊಂದಿದೆ. ಸಮರೂಪ ಅಂತಂದ್ರೆ ಒಂದೇ ರೂಪವನ್ನು ಹೊಂದಿರತಕ್ಕಂಥ ಎರಡು ಆಕೃತಿಗಳು. ಈಗಾಗಲೇ ಇದ್ರ ಬಗ್ಗೆ ನಾವು ಕ್ಲಾಸ್ ನಲ್ಲಿ ಹೇಳಿದ್ವಿ. ನಾ ಡೈರೆಕ್ಟ್ ಆಗಿ ಕಂಡೀಷನ್ ಅಂತ ಅಪ್ಲೈ ಮಾಡ್ತಾ ಇದ್ದೀನಿ. ಟು ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ ಸಿಮಿಲರ್ ಇಫ್ ಅಂಡ್ ಓನ್ಲಿ ಇಫ್ ದ ಫಸ್ಟ್ ಕಂಡೀಷನ್. ಮೊದಲನೇ ಕಂಡೀಷನ್ ಏನದ ಅಂತಂದ್ರೆ ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಈಕ್ವಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಆಂಗಲ್ಸ್ ಆರ್ ಈಕ್ವಲ್ ಮೊದಲನೇ ಒಂದು ಕಂಡೀಷನ್. ಅನುರೂಪ ಕೋನಗಳು ಸಮವಾಗಿರಬಹುದು, ಅನುರೂಪ ಕೋನಗಳು ಸಮ. ಎರಡನೇ ಕಂಡೀಷನ್, ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ರೇಷೋ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ರೇಷೋ ಆರ್ ಪ್ರಪೋರ್ಷನಲ್. ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬಹುದು. ಇವೆರಡು ಕಂಡೀಷನ್ ಕಂಪಲ್ಸರಿ, ಇದು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ ಸಿಮಿಲರ್ ಇಫ್ ಅಂಡ್ ಓನ್ಲಿ ಇಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂಡ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಅ ರೇಷೋ. ಅನುರೂಪ ಕೋನಗಳು ಸಮವಾಗಿರಬೇಕು ಅಥವಾ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು, ಇವೆರಡೂ ಕಂಡೀಷನ್ ನ ಕಂಪಲ್ಸರಿ ಅಂತಂದ್ರೆ ನಾವು ಇವೆರಡರಲ್ಲಿ ಈ ಎರಡೂ ಕಂಡೀಷನ್ ಅಂತ ಒಬೇ ಆಗ್ತಕ್ಕಂಥ ಎರಡು ತ್ರಿಭುಜಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಸಮರೂಪ ತ್ರಿಭುಜಗಳು. ಟು ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ ಸಿಮಿಲರ್ ಇಫ್ ಅಂಡ್ ಓನ್ಲಿ ಇಫ್ ದೀಸ್ ಟು ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ದೇರ್ಫೋರ್ ವೆನ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್, ದೆನ್ ಹಿಯರ್ ದೇರ್ ಇಸ್ ಎ ಥಿಯರಮ್. ಇಲ್ಲಿ ಒಂದು ನಮಗೆ ಥಿಯರಮ್ ಪ್ರಮೇಯ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ, ಅದನ್ನ ನಾವು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಲೆಟ್ ಅಸ್ ವಿ ಕಮ್ ಟು ನೋ ಅಬೌಟ್ ದ ಥಿಯರಮ್, ದ ಸ್ಟೇಟ್ಮೆಂಟ್, ಪ್ರೂಫ್, ಎವ್ರಿಥಿಂಗ್, ಪ್ರತಿಯೊಂದನ್ನ ನಾವು ಇಲ್ಲಿ ವಿಚಾರ ಮಾಡೋದು. ಇದು ಕಂಪಲ್ಸರಿ ಕ್ವಶನ್, ಸುಮಾರು ಸಲ ಐದು ಅಂಕದ ಪ್ರಶ್ನೆಗಳಿಗೆ ಕೇಳಿದ್ದಾನೆ. ಫಸ್ಟ್ ಥಿಯರಮ್, ಅದನ್ನ ನಾವು ಥೇಲ್ಸ್ ಥಿಯರಮ್ ಅಂತಂದು ಕರಿತಾ ಇದ್ವಿ. ಥೇಲ್ಸ್ ಥಿಯರಮ್, ಥೇಲ್ಸನ ಪ್ರಮೇಯ. ಥೇಲ್ಸನ ಪ್ರಮೇಯ ಏನಂತ ಹೇಳ್ತದ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ನಾವು. ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ಇಫ್ ಇನ್ ಎ ಟ್ರಯಾಂಗಲ್
A straight line which is parallel to one side of the triangle, it will divide the remaining two sides or in the same ratio or proportion. Idu statement. Kelavandu sandarbhagalalli ondu ankada prashnegalannu kuda kelabahudu. Thelsana pramayavannu vyakhyanisi. Write the statements of Thales theorem anpandu. Ondu ankada prashnenu kelabahudu. ಹೀಗಾಗಿ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಬೇಕು. ಮತ್ತೆ ಅಂತಂದ್ರೆ ಇದರ ಪ್ರೂಫ್ ಏನದಲ್ಲ ಅದನ್ನು ನೆನ್ಪಿಟ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಬಹುದು. ಸಿಂಪಲ್ ಆಲ್ರೆಡಿ ಯು ನೋ ವೆರಿ ವೆಲ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ದಟ್ ಈಸ್ ಅ ಡಾಟಾ. ನೋಡ್ರಿ ಪಟ್ಟಿರ್ತಕ್ಕಂಥದ್ದು, ಅದನ್ನೇ ನಾನು ಬರೀತಾ ಇದ್ದೀನಿ. ಎನೇ ಟ್ರಯಾಂಗಲ್ ಎ ಲೈನ್ ಆರ್ ಎ ಸ್ಟ್ರೇಟ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಇಟ್ ವಿಲ್ ಡಿವೈಡ್ಸ್ ದ ರಿಮೇನಿಂಗ್ ಟೂ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ, ಸೇಮ್ ಪ್ರೊಪೋರ್ಷನಾಲಿಟಿ ಅಂತಂದು ಹೇಳ್ತೀವಿ. ಒಂದೇ ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಇದು ಐದು ಅಂಕದ ಕಂಪಲ್ಸರಿ ಕ್ವಶನ್ ದಿಸ್ ಈಸ್. ಸೊ ದರ್ಫೋರ್ ವಾಟ್ ಈಸ್ ದ ಸ್ಟೇಟ್ಮೆಂಟ್? ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ವಿ ಶುಡ್ ಫ್ರೇಮ್ ಡಾಟಾ. ಕೊಟ್ಟಿರ್ತಕ್ಕಂತಹ ಒಂದು ಹೇಳಿಕೆಗೆ ಅನುಗುಣವಾಗಿರ್ತಕ್ಕಂತಹ ಕೊಟ್ಟಿರ್ತಕ್ಕಂಥದ್ದನ್ನು ನಾವೇನಂತ ಕರಿತಾ ಇದ್ವಿ, ದತ್ತ ಅಂತಂದು ಹೇಳ್ತೀವಿ. ಏನು ತ್ರಿಭುಜ ಎ ಬಿ ಸಿ ದಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಈಸ್ ಅ ಪ್ಯಾರಲಲ್ ಟು ಬಿಸಿ, ಡಿಇ ಯು ಬಿಸಿಗೆ ಸಮಾಂತರವಾಗಿದೆ. ಇಷ್ಟು ಕೊಟ್ಟಿದ್ದಾನೆ ನಾವು. ಟು ಪ್ರೂವ್ ಸಾಧನೀಯ, ಏನು ಸಾಧಿಸಬೇಕಾಗಿದೆ ನಾವು, ಏನು ಸಾಧಿಸಬೇಕಾಗಿದೆ ಹೇಳ್ತಾನ. ಉಳಿದೆರಡು ಬಾಹುಗಳನ್ನು ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಇಇ ಡಿವೈಡೆಡ್ ಬೈ ಇ ಸಿ. ಯು ಹ್ಯಾವ್ ಟು ರೈಟ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಎ ಡಿ ಭಾಗಿಲೆ ಡಿ ಬಿ ಸಮನಾಗಿದೆ ಇಇ ಭಾಗಿಲೆ ಇ ಸಿ ಆರ್ ಸಿಇ. ನೆಕ್ಸ್ಟ್ ಪ್ರೂಫ್, ಮುಂದೆ ಸಾಧನೆ. ಸಾಧನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ವಿಚಾರ ಮಾಡಬೇಕಿಲ್ಲಿ. ವಾಟ್ ಈಸ್ ದ ಪ್ರೀವಿಯಸ್ ನಾಲೆಜ್ ರಿಗಾರ್ಡಿಂಗ್ ದ ಟ್ರಯಾಂಗಲ್? ನಮಗ ಈ ತ್ರಿಭುಜದ ಬಗ್ಗೆ ಪೂರ್ವ ಜ್ಞಾನವನ್ನ ನಾವು ಹೊಂದಿರಬೇಕು. ಏನು ತ್ರಿಭುಜದಲ್ಲಿ ಮೂರು ಕೋನಗಳು, ಮೂರು ಬಾಹುಗಳು, ಅದರಲ್ಲಿ ತ್ರಿಭುಜದ ವಿಸ್ತೀರ್ಣ ಗೊತ್ತಿದೆ ನಮಗ, ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ಇಲ್ಲಿ ಎತ್ತರಗಳೆಲ್ಲ ನಾವು ಎತ್ತರಗಳನ್ನ ರಚನೆ ಮಾಡಿಕೊಳ್ಬಹುದು. ಕನ್ಸ್ಟ್ರಕ್ಷನ್ ಅಂತಂದು ನಾವು ಕರೀತಾ ಇದ್ವಿ, ರಚನೆ. ಏನು ರಚನೆ ಮಾಡ್ಕೊಳ್ಳೋಣ? ನಮ್ಮ ಪೂರ್ವ ಜ್ಞಾನ ನಾನು ಈಗಾಗಲೇ ಹೇಳಿದೆ, ತ್ರಿಭುಜದಲ್ಲಿ ವಿಸ್ತೀರ್ಣ ಅಷ್ಟು ಗೊತ್ತದ. ವಿಸ್ತೀರ್ಣ ಏನದ? ಅರ್ಧ ಇಂಟು ಪಾದ ಇಂಟು ಎತ್ತರ. ದ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ವೆರಿ ಗುಡ್. ಹಾಗಾದ್ರೆ ಅದರ ಆಧಾರದ ಮೇಲೆ ಡಿಎನ್ ನ ಪರ್ಪೆಂಡಿಕ್ಯುಲರ್ ಟು ಎ ಇ ಆರ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಡ್ರಾ ಡಿಎನ್ ಪರ್ಪೆಂಡಿಕ್ಯುಲರ್ ಟು ಎ ಇ ಅಂಡ್ ಇಎಂ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂಡ್ ಜಾಯ್ನ ಬಿಇ ಅಂಡ್ ಸಿಡಿ. ಡಿಎನ್ ಲಂಬವಾಗಿದೆ ಎಇ,
ಈ ಎಂ ಲಂಬವಾಗಿದೆ ಎಡಿ ಆಗುವಂತೆ ಲಂಬಗಳನ್ನು ರಚಿಸಿ ಬಿಇ ಮತ್ತು ಸಿಡಿಗಳನ್ನು ಸೇರಿಸಿ ಅಂತಂದು ಹೇಳಿದ. ಇದು ಕನ್ಸ್ಟ್ರಕ್ಷನ್ ರಚನೆ. ಈಗ ಸಾಧನೆ ಪ್ರೂಫ್. ಈಗ ನೇರವಾಗಿ ಸಾಧನೆಗೆ ಹೋಗೋಣ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಂತಂದ್ರೆ ನೆನಪಿನಲ್ಲಿ ಇರ್ತಕ್ಕಂಥ ವಿಷಯಗಳು. ಫಸ್ಟ್ ಏನು ಕೊಟ್ಟಿದ್ದಾನೆ, ಎಂಟು ಆ್ಯಂಗಲ್ ಎ ಬಿ ಸಿ ಏನು ಕೊಟ್ಟವನ್ನ ಎಲ್ಲ ಬರ್ಕೊಳ್ಬೇಕು. ಎಂಟು ಆ್ಯಂಗಲ್ ಎ ಬಿ ಸಿ, ಡಿಇ ಪ್ಯಾರಲಲ್ ಟು ಬಿ ಸಿ, ಡಿಇಯು ಬಿ ಸಿಗೆ ಸಮಾಂತರವಾಗಿದೆ. ಮತ್ತು ಕನ್ಸ್ಟ್ರಕ್ಷನ್ ಏನಂತ ಮಾಡ್ಕೊಂಡಿದ್ರಿ, ಡಿಎನ್ ಪರ್ಪೆಂಡಿಕ್ಯುಲರ್ ಟು ಎಇ ಅಂಡ್ ಇ ಎಂ ಪರ್ಪೆಂಡಿಕ್ಯುಲರ್ ಟು ಎಡಿ. ಡಿಇ ಸಾರಿ ಬಿಇ ಮತ್ತು ಸಿಡಿಗಳನ್ನು ಸೇರಿಸಿದೆ, ಜಾಯಿಂಡ್ ಬಿಇ ಅಂಡ್ ಸಿಡಿ. ನಾವು ಲೆಟ್ ಅಸ್ ಟೇಕ್ ಒನ್ ಟ್ರಯಾಂಗಲ್. ಇನ್ ಟ್ರಯಾಂಗಲ್ ಎ ಡಿಇ, ಇನ್ ಟ್ರಯಾಂಗಲ್ ಎ ಡಿಇ ತ್ರಿಭುಜ ಎ ಡಿಇ ದಲ್ಲಿ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎಇ ಅಂತಂದು ಹೇಳಿದಾನೆ, ಮತ್ತು ಇ ಎಂ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತಂದು ಹೇಳಿದಾನೆ. ಹಾಗಾದ್ರೆ ತ್ರಿಭುಜ ಎ ಡಿಇ ದಲ್ಲಿ ಇ ಎಂ ಪರ್ಪೆಂಡಿಕ್ಯುಲರ್ ಟು ಎ ಡಿ, ಇ ಎಂ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಸೊ ದರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿಇ ಎ ಡಿಇ ಈಸ್ ಈಕ್ವಲ್ ಟು, ಮೊದಲನೇ ತ್ರಿಭುಜವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಎ ಡಿಇ ದಲ್ಲಿ, ತ್ರಿಭುಜ ಎ ಡಿಇ ದ ವಿಸ್ತೀರ್ಣ. ವಿಸ್ತೀರ್ಣ ಸೂತ್ರ ನಮ್ಗೆ ಗೊತ್ತದ ಏನದ, ಅರ್ಧ ಇಂಟು ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್. ಸೊ ದರ್ಫೋರ್ ಆಫ್ ಇಂಟು ಬೇಸ್ ಯಾವ್ದು ತೋಣ ಎ ಡಿ ತೋಣ, ಎ ಡಿ ಹೈಟ್ ಯಾವ್ದು ಬರ್ತದ ಇ ಎಂ ಇ ಎಂ. ಇದು ಒಂದು ಸಮೀಕರಣ. ಅದೇ ರೀತಿಯಾಗಿ ಸಿಮಿಲರ್ಲಿ ಟ್ರಯಾಂಗಲ್ ಎ ಡಿಇ ಅದೇ ತ್ರಿಭುಜ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿಇ ತೆಗೆದುಕೊಂಡಾಗ ಆಫ್ ಇಂಟು ಬೇಸ್ ಇಂಟು ಹೈಟ್ ಸೇಮ್, ಅರ್ಧ ಇಂಟು ಪಾದ ಯಾವ ತೋಣನಾಗ ಎ ಇ ಅಂತ ತೋಣ, ಎ ಇ ಇಂಟು ಎತ್ತರ ಯಾವ್ದಾಗ್ತದ ಡಿ ಎನ್ ಆಗ. ಈಗ ಇನ್ನು ಒಂದು ತ್ರಿಭುಜವನ್ನು ತೆಗೆದುಕೊಳ್ತೇನೆ ನಾನು, ಇನ್ ಟ್ರಯಾಂಗಲ್ ಡಿಬಿಇ, ಇನ್ ಟ್ರಯಾಂಗಲ್ ಡಿಬಿಇ ಇ ಎಂ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಸೊ ದರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಡಿಬಿಇ, ಡಿಬಿಇ ದ ವಿಸ್ತೀರ್ಣ ಸಮನಾಗಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ದರ್ಫೋರ್ ಅರ್ಧ ಇಂಟು ಪಾದ ಇಲ್ಲಿ ಯಾವ್ದಾಗ್ತದ ಡಿಬಿ, ಎತ್ತರ ಯಾವ್ದಾಗ್ತದ ಇ ಎಂ. ಸಿಮಿಲರ್ಲಿ ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ತೇನೆ ನಾನು, ಸಿ ಡಿಇ, ಟ್ರಯಾಂಗಲ್ ಸಿ ಡಿಇ ಡಿಎನ್ ಪರ್ಪೆಂಡಿಕ್ಯುಲರ್ ಟು ಎಇ. ಸೊ ದರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿಇ, ಸಿ ಡಿಇ ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ, ನಮ್ಮ ಸೂತ್ರ ಗೊತ್ತಿದೆ ಅರ್ಧ ಇಂಟು ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್. ಆಫ್ ಇಂಟು ಬೇಸ್ ಈಸ್ ಸಿಇ, ಹೈಟ್ ಈಸ್ ಡಿಎನ್. ಇಲ್ಲಿ ನಾಲ್ಕು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿದಿದ್ದೀವಿ, ಹೌದಾ? ಹಾಗಾದ್ರೆ
ಎರಡು ತ್ರಿಭುಜಗಳು ಸಮರೂಪಿ ಅಂತಂದಾಗ ಅವುಗಳ ಬಾಹುಗಳ ಅನುಪಾತ ಸಮವಾಗಿರುತ್ತದೆ ಅಂತಕ್ಕಂಥದ್ದು ಸಮರೂಪ ತ್ರಿಭುಜದಲ್ಲಿ ನಾನು ಕಂಡೀಷನ್ ಹೇಳಿದೆ. ಎರಡು ತ್ರಿಭುಜಗಳು ಸಮರೂಪಿ ಅಂತಂದು ಹೇಳಬೇಕಾದ್ರೆ ಎರಡು ಕಂಡೀಷನ್, ಎಂಗಲ್ಸ್ ಮಸ್ಟ್ ಬಿ ಈಕ್ವಲ್ ಆರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಂತಂದು. ನಾವು ಈಗ ಲಾಸ್ಟ್ ಹಂತದಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಈ ಎರಡೂ ತ್ರಿಭುಜಗಳು, ಯಾವುದೋ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಬಿ ಇ, ಈ ಎರಡೂ ತ್ರಿಭುಜಗಳ ರೇಷಿಯೋ ಅನುಪಾತವನ್ನ ತೆಗೆದುಕೊಳ್ಳೋಣ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಇ ಈಸ್ ಈಕ್ವಲ್ ಟು ಹೌದಾ. ಎ ಡಿ ಈಗ ವಿಸ್ತೀರ್ಣ ಏನದ ಅರ್ಧ ಇಂಟು ಎ ಡಿ ಇಂಟು ಇ ಎಂ, ಅರ್ಧ ಎ ಡಿ ಇಂಟು ಇ ಎಂ ಹೋಲ್ ಡಿವೈಡೆಡ್ ಬೈ ಆಫ್ ಡಿ ಬಿ ಇ ಡಿ ಬಿ ಇ ಆಫ್ ಇಂಟು ಡಿ ಬಿ ಡಿ ಬಿ ಇಂಟು ಏನದ ಇ ಎಂ ಇಎಂ ಇಎಂ ಗೆಟ್ಸ್ ಕ್ಯಾನ್ಸಲ್ ಆಫ್ ಆಫ್ ಗೆಟ್ಸ್ ಕ್ಯಾನ್ಸಲ್ ಸೊ ದೇರ್ಫೋರ್ ದಿಸ್ ಈಸ್ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಡಿ ಬಿ. ಸಿಮಿಲರ್ಲಿ ಅದೇ ರೀತಿಯಾಗಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ CDE 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 is equal to ಇದರ ಒಂದು ವಿಸ್ತೀರ್ಣ ಏನಲ್ಲ ನೋಡ್ರಿ, ಎ ಡಿ ಇದ ವಿಸ್ತೀರ್ಣ ಅರ್ಧ ಇಂಟು ಎ ಇ ಇಂಟು ಡಿ ಎನ್, ಅರ್ಧ ಇಂಟು ಎ ಇ ಇಂಟು ಡಿ ಎನ್ ಹೋಲ್ ಡಿವೈಡೆಡ್ ಬೈ ಆಫ್ ಇಂಟು ಯಾವುದೋ ತ್ರಿಭುಜ ಸಿ ಡಿ ಇ ಸಿ ಡಿ ಇದ ವಿಸ್ತೀರ್ಣ ಏನದ ಅರ್ಧ ಇಂಟು ಸಿಇ ಇಂಟು ಡಿ ಎನ್, ಇಲ್ಲಿನೂ ಕೂಡ ಡಿ ಎನ್ ಡಿ ಎನ್ ಗೆಟ್ಸ್ ಕ್ಯಾನ್ಸಲ್ ಆಫ್ ಆಫ್ ಗೆಟ್ಸ್ ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಸಿ ಆಲ್ ದ ಇಕ್ವೇಶನ್ ನಂಬರ್ ಒನ್ ದಿಸ್ ಈಸ್ ಇಕ್ವೇಶನ್ ನಂಬರ್ ಟು ಫ್ರಮ್ ಇಕ್ವೇಶನ್ ಒನ್ ಅಂಡ್ ಟು ಫ್ರಮ್ ಇಕ್ವೇಶನ್ ನ ಒನ್ ಅಂಡ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ನೋಡ್ರಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಇಲ್ಲಿನೂ ಎ ಡಿ ಇ ಅದ ಇಲ್ಲಿನೂ ಎ ಡಿ ಇ ಅದ ಇಲ್ಲಿ ಟ್ರಯಾಂಗಲ್ ಡಿಇ ಡಿ ಬಿ ಇ ಅದ ಇಲ್ಲಿ ಡಿ ಸಿ ಡಿ ಇ ಅದ ಹೌದಾ. ಬಲ ಎಡಭಾಗಗಳು ಪರಸ್ಪರ ಸಮವಾಗಿದ್ದಾಗ ಬಲಭಾಗಗಳು ಏನಾಗಿರ್ತೋ ಸಮವಾಗಿರಲೇಬೇಕು. ಆದ್ದರಿಂದ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಸಿಇ ಹೆನ್ಸ್ ದ ಪ್ರೂಫ್. ಇದನ್ನ ನೀವು ಸುಮಾರು ಪ್ರಾಕ್ಟೀಸ್ ಮಾಡಿದ ನಂತರ ಯು ಕ್ಯಾನ್ ಸ್ಕೋರ್ 5 ಮಾರ್ಕ್ಸ್ ಈಸಿ, 5 ಅಂಕಗಳನ್ನು ನೀವು ಸುಲಭವಾಗಿ ಪಡೆಯಬಹುದು. ಇದಾದ ನಂತರ ಕಾರ್ಲರಿ ಉಪಪ್ರಮೇಯಗಳಲ್ವ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮತ್ತೊಂದು ಸಲ ಇದನ್ನ ಡೀಟೇಲ್ ಆಗಿ ನೋಡೋಣ. ಸ್ಟೇಟ್ಮೆಂಟ್, ತ್ರಿಭುಜದ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತತೆಯಲ್ಲಿ ವಿಭಾಗಿಸುತ್ತದೆ. ಇನ್ ಎ ಟ್ರಯಾಂಗಲ್ ಎ ಸ್ಟ್ರೇಟ್ ಲೈನ್ ಈಸ್ ಪ್ಯಾರಲಲ್ ಡ್ರಾನ್ ಸ್ಟ್ರೇಟ್ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಇಟ್ ವಿಲ್ ಡಿವೈಡ್ಸ್ ದ ರಿಮೈನಿಂಗ್ ಟೂ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಸೇಮ್ ಪ್ರಪೋರ್ಷನ್ ಅಂತಂದು ಸಾಧನ ಮಾಡಬೇಕಾಗಿದೆ. ಹೀಗಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ತೆಗೆದುಕೊಂಡಿದ್ದೇನೆ. ಡಾಟಾ ಅದು ದತ್ತ. ತ್ರಿಭುಜ ಎ ಬಿ ಸಿದಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ ಡಿಇಯು ಬಿ ಸಿಗೆ ಸಮಾಂತರವಾಗಿದೆ. ಟು ಪ್ರೂವ್ ನಾವು ಏನ್ ಮಾಡಬೇಕಾಗಿದೆ ಎ ಡಿ ಬೈ ಡಿ ಬಿ ವಾಟ್ ವಿ ಹೌ ಟು ಪ್ರೂವ್ ನಾವು ಏನ್ ಸಾಧನ ಮಾಡಬೇಕಾಗಿದೆ ಎ ಡಿ ಭಾಗಿಲೆ ಡಿ ಬಿ ಸಮನಾಗಿದೆ ಇ ಭಾಗಿಲೆ ಸಿಇ ಅಂತಂದು ಹೌದಾ. ಸೊ ದೇರ್ಫೋರ್ ದ ಕನ್ಸ್ಟ್ರಕ್ಷನ್ ಈಸ್ ವೆರಿ ಎಸೆನ್ಶಿಯಲ್ ಹಿಯರ್. ಇಲ್ಲಿ ನಮಗ ರಚನೆ ಅವಶ್ಯಕತೆ ಇದೆ ಅಥವಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಆಧಾರವಾಗಿರಬೇಕು. ಏನೋ ಪೂರ್ವ ಜ್ಞಾನ, ವಿ ಶುಡ್ ನೋ ಅಬೌಟ್ ದ ಟ್ರಯಾಂಗಲ್ಸ್
ತ್ರಿಭುಜಗಳ ಬಗ್ಗೆ ನಮ್ಗೆ ಈಗಾಗಲೇ ಮಾಹಿತಿ ಇದೆ, ಮೂರು ಕೋನಗಳು ಮೂರು ಬಾಹುಗಳಿವೆ, ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಫ್ ಇಂಟು ಬೇಸ್ ಇಂಟು ಹೈಟ್ ನಮಗ್ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಹೈಟ್ ಇಲ್ಲ, ಸೊ ದರ್ಫೋರ್ ಯು ಹ್ಯಾವ್ ಟು ಡ್ರಾ ಡಿ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಎ ಅಂಡ್ ಇ ಎಂ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಇಲ್ಲಿ ನಾವು ಎರಡು ರಚನೆಗಳನ್ನು ಮಾಡ್ಕೊತಾ ಇದ್ವಿ. ಏನಂತಂದ್ರೆ ಡಿ ಎನ್ ಲಂಬವಾಗಿದೆ ಎ ಇಗೆ, ಇ ಎಂ ಲಂಬವಾಗಿದೆ ಎ ಡಿಗೆ, ಮತ್ತು ಬಿಇ ಮತ್ತು ಸಿ ಡಿ ಗಳನ್ನು ಸೇರಿಸಲಾಗಿದೆ. ಯಾಕಂತಂದ್ರೆ ನಾವು ಎರಡೆರಡು ತ್ರಿಭುಜಗಳನ್ನು ಬೇರೆ ಮಾಡ್ಕೊಳ್ಳೋ ಸಲುವಾಗಿ ಅಂತಂದ್ರೆ ಕನ್ಸ್ಟ್ರಕ್ಷನ್ ನಾವು ಮಾಡಿದ್ದೇವೆ. ನಾವು ಪ್ರೂಫ್ ಸಾಧನೆ ಸಾಧನೆ ಬರೀತಕ್ಕಂಥ ಸಂದರ್ಭದಲ್ಲಿ ಮೊದಲು ದತ್ತದಲ್ಲಿ ಏನದ ಅದನ್ನ ನಾವು ತೆಗೆದುಕೊಂಡು ಮುಂದಿನ ಏನಂತಂದ್ರೆ ಮಾಡಿ ತೋರಿಸ್ಬೇಕು. ವಿ ಹ್ಯಾವ್ ಟು ಪ್ರೂವ್ ವಾಟ್ ದ ಡಾಟಾ ಈಸ್ ಗಿವನ್ ಆನ್ ದ ಬೇಸ್ ಆಫ್ ಡಾಟಾ ವಿ ಶುಡ್ ಟ್ರೈ ಟು ಪ್ರೂವ್ ಬೈ ಯೂಸಿಂಗ್ ಕನ್ಸ್ಟ್ರಕ್ಷನ್ ಸ್ಟೆಪ್ಸ್. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಡಾಟಾ ದತ್ತವನ್ನು ತೆಗೆದುಕೊಂಡು ಮತ್ತು ಕನ್ಸ್ಟ್ರಕ್ಷನ್ ಅನ್ನು ತೆಗೆದುಕೊಂಡು ಸಾಧನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಎಂಟ್ರ ಆಂಗಲ್ ಎ ಬಿ ಸಿ, ಡಿಇ ಈಸ್ ಪ್ಯಾರಲಲ್ ಟು ಬಿ ಸಿ, ಡಿ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಇ ಅಂಡ್ ಇ ಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಇದು ಕೊಟ್ಟಿರ್ತಕ್ಕಂಥದ್ದು ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಂಡಿರ್ತಕ್ಕಂಥದ್ದು. ನಾವು ಈಗ ಇಲ್ಲಿಂದ ಪ್ರಾರಂಭ ಆಗ್ತೀವಿ. ಮೇನ್ ದ ಥೀಮ್ ಆಫ್ ದಿಸ್ ಥಿಯರಮ್ ಈಸ್ ಹೈಡನಿಯರ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಹಂತ ಇಲ್ಲಿಂದ ಪ್ರಾರಂಭ ಆಗ್ತದೆ. ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇಂಟ್ರಾಂಗಲ್ ಎ ಡಿ ಇ ಒಂದು ತ್ರಿಭುಜವನ್ನು ತಗೊಂಡಿದ್ದೀನಿ ನಾನು. ಯಾವುದು ಎ ಡಿ ಇ ಹೌದಾ? ಬಿ ಎನ್ ಈಸ್ ಇಂಟ್ರಾಂಗಲ್ ಎ ಡಿ ಇ, ಇ ಎಂ ಈಸ್ ಪ್ಯಾರಲಲ್ ಟು ಎ ಡಿ. ಇ ಎಂ ಏನಾಗಿದ ಲಂಬವಾಗಿದೆ ಪರ್ಪೆಂಡಿಕ್ಯುಲರ್ ಟು ಎ ಡಿ ಅಂತಂದ ಹೇಳಿದ್ದಾರೆ ಹೌದಾ? ಹಾಗಾದ್ರೆ ವಾಟ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್? ತ್ರಿಭುಜದ ವಿಸ್ತೀರ್ಣ ಏನದ ಅರ್ಧ ಇಂಟು ಪಾದ ಇಂಟು ಎತ್ತರ ಬೇಸ್ ಇಂಟು ಹೈ ಹಾಫ್ ಇಂಟು ಬೇಸ್. ಯಾವ್ದಾಗ್ತದೆ ಇಲ್ಲಿ? ಎ ಡಿ ಬೇಸ್ ಆಗ್ತದ, ಟಿ ಎಂ ಏನಾಗ್ತದ ಲಂಬ ಆಗ್ತದ. ಸೊ ದರ್ಫೋರ್ ನಾವು ಆ ಸೇಮ್ ಇನ್ನ ಟ್ರಯಾಂಗಲ್ ಎ ಡಿ ಇ ಇದೇ ತ್ರಿಭುಜದಲ್ಲಿ ಒಂದು ವೇಳೆ ಬೇಸ್ ಎ ಇ ತಗೊಂಡಾಗ ಏನಾಗ್ತದ? ಬೇಸ್ ಎ ಇ ತಗೊಂಡಾಗ ಏನಾಯ್ತು? ಎ ಇ ಇಂಟು ಡಿ ಎನ್ ಲಂಬ ಆಗ್ತದ, ಡಿ ಎನ್ ಏನಾಗ್ತದ ಲಂಬ ಆಗ್ತದೆ. ಸೊ ದರ್ಫೋರ್ ನಾವು ಅನದರ್ ಟ್ರಯಾಂಗಲ್ ಇಲ್ಲಿ ಎರಡನೇ ತ್ರಿಭುಜವನ್ನ ಮೂರನೇ ತ್ರಿಭುಜವನ್ನು ತಗೊಂಡಿದ್ದೀನಿ ಡಿ ಬಿ ಇ. ತ್ರಿಭುಜ ಡಿ ಬಿ ಇ ದಲ್ಲಿ ಡಿ ಬಿ ಇ ದ ವಿಸ್ತೀರ್ಣ ಸೇಮ್ ಅರ್ಧ ಇಂಟು ಪಾದ ಇಂಟು ಎತ್ತರ ಬೇಸ್ ಇಂಟು ಹೈಟ್. ಸೊ ದರ್ಫೋರ್ ವೆನ್ ಯು ಆರ್ ಚೂಸಿಂಗ್ ಡಿ ಬಿ ಆಸ್ ದ ಬೇಸ್, ಸೊ ದರ್ಫೋರ್ ಇ ಎಂ ಇಟ್ ಬಿಕಮ್ಸ್ ಆಸ್ ಅ ಪರ್ಪೆಂಡಿಕ್ಯುಲರ್. ಯಾವಾಗ ನೀವು ಡಿ ಬಿ ಎನ್ ಬೇಸ್ ಅಂತಂದು ತಗೊಂಡಾಗ ಇದು ಏನಾಗ್ತದ ಇ ಎಂ ಎ ಡಿಗೆ ಅಥವಾ ಡಿ ಬಿಗೆ ಅಂತಂದ್ರೆ ಲಂಬವಾಗಿದೆ. ಡಿ ಬಿ ಅನ್ನ ಬೆಳೆಸಿದಾಗ ಅಂತಂದ್ರೆ ವೃದ್ಧಿಸಿದಾಗ ಅದು ಲಂಬ ಆಗ್ತದೆ. ಸೊ ದರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಡಿ ಬಿ ಇಂಟು ಇ ಎಂ, ಡಿ ಬಿ ಇಂಟು ಇ ಎಂ. ಸೊ ಸಿಮಿಲರ್ಲಿ ಸೇಮ್ ಅದೇ ರೀತಿಯಾಗಿ ಟ್ರಯಾಂಗಲ್ ಸಿ ಡಿ ಇ, ಟ್ರಯಾಂಗಲ್ ಸಿ ಡಿ ಇ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ದರ್ಫೋರ್ ವಾಟ್ ಈಸ್ ದ ಬೇಸ್ ಹಿಯರ್? ಬೇಸ್ ಈಸ್ ಸಿ ಇ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ ಈಸ್ ಅ ಡಿ ಎನ್. ಇದು ಕಲಂಬ ಯಾವ್ದಾಗ್ತದ ಡಿ ಎನ್. ಈಗ ಈ ನಾಲ್ಕು ತ್ರಿಭುಜಗಳಲ್ಲಿ ನಾವು ಎರಡು ತ್ರಿಭುಜಗಳ ರೇಷ್ಯಗಳನ್ನು ತೆಗೆದುಕೊಳ್ಳೋಣ. ಯಾವ್ದ್ಯಾವ್ದು? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಬಿ ಇ. ಎ ಡಿ ಇ ದ ವಿಸ್ತೀರ್ಣ ಏನ್ ಬಂದಿದೆ ನಮ್ಗೆ? ಎ ಡಿ ಹಾಫ್ ಇಂಟು ಎ ಡಿ ಇಂಟು ಇ ಎಂ, ಹಾಫ್ ಇಂಟು ಎ ಡಿ ಇಂಟು ಇ ಎಂ. ಅಂಡ್ ಡಿ ಬಿ ಇ, ಡಿ ಬಿ ಇ ದ ವಿಸ್ತೀರ್ಣ ಏನ್ ಬಂದದ? ಹಾಫ್ ಇಂಟು ಡಿ ಬಿ ಇಂಟು ಇ ಎಂ. ಇ ಎಂ ಇ ಎಂ ಗೆಟ್ಸ್ ಕ್ಯಾನ್ಸಲ್, ಆಫ್ ಆಫ್ ಗೆಟ್ಸ್ ಕ್ಯಾನ್ಸಲ್. ಸೊ ದರ್ಫೋರ್ ಎ ಡಿ ಬೈ ಡಿ ಬಿ ದಿಸ್ ಇಸ್ ದ ಕಾಲ್ ದ ಇಕ್ವೇಶನ್ ನಂಬರ್ ಒನ್. ಸಿಮಿಲರ್ಲಿ ಇನ್ನ ಎರಡು ತ್ರಿಭುಜಗಳನ್ನ ಏನಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ ಎರಡು ತ್ರಿಭುಜಗಳು ಯಾವುದು? ಎ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇ. ಇವೆರಡರ ಅನುಪಾತವನ್ನು ತೆಗೆದುಕೊಂಡಾಗ ಸೇಮ್ ಆಫ್ ಇಂಟು ಎ ಇ ಇಂಟು ಡಿ ಎನ್, ಆಫ್ ಇಂಟು ಸಿ ಇ ಇಂಟು ಡಿ ಎನ್. ಡಿ ಎನ್ ಡಿ ಎನ್ ಗೆಟ್ಸ್ ಕ್ಯಾನ್ಸಲ್, ಆಫ್ 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 ಗೆಟ್ಸ್ ಕ್ಯಾನ್ಸಲ್. ಸೊ ದರ್ಫೋರ್ ವಾಟ್ ರಿಮೇನ್ಸ್? ಎ ಇ ಬೈ ಸಿ ಇ, ಕಾಲ್ ದ ಇಕ್ವೇಶನ್ ನಂಬರ್ ಟೂ. ಫ್ರಮ್ ಇಕ್ವೇಶನ್ ಒನ್ ಅಂಡ್ ಟೂ, ಸಮೀಕರಣ ಒಂದು ಮತ್ತು ಎಡಭಾಗದಲ್ಲಿ ಇಲ್ಲಿ ಎರಡು ತ್ರಿಭುಜಗಳ ರೇಷಿಯೋಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಸೇಮ್ ಟ್ರಯಾಂಗಲ್ಸ್ ಆರ್ ದೇರ್. ಸೊ ದರ್ಫೋರ್ ವೆನ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಮೀನ್ಸ್ ಆರ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್. ಸೊ ದರ್ಫೋರ್ ಎ ಡಿ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬೈ ಸಿ ಇ.